हेमास कुकिंग चैनल कड़ेंदा एल्रुगू नमस्कार। इवत्तु नान निम्गे डाबा स्टाइलली बैंगन बर्ता माड़ादु अंदरे बदनेकाई सुट्ट बदनेकाई पल्य माड़ादु हेगे अंत तोरिस्तीनी। अदक्के मुंचे नीवु नन्न चैनल गे होसबरागिद्रे दयविट्टु सब्सक्राइब माड्कोळ्ळि। ई बैंगन बर्तागे ई रीतियादंत दप्पनागिरुवंत बदनेकाई तगोबेकु। इदु सिग्लिल्ल अंद्रे सण्णदागिरोदु कूड तगोबहुदु, अंद्रे गुंडु बदनेकाई तगोंड्रे चेन्नागिरुत्ते। ಈ ಬದನೆಕಾಯಿನ ನಾವು ಈ ರೀತಿ ಎಲ್ಲ ಕಡೆನೂ ಸ್ವಲ್ಪ ಕಟ್ ಮಾಡ್ಕೋಬೇಕು। ಈ ರೀತಿ ಕಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಹುಳ ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ। ಹಾಗೇನೆ ಬದನೆಕಾಯಿ ನಮಗೆ ಈವನ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ। ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಸ್ಲಿಟ್ಸ್ ಮಾಡ್ಕೋಬೇಕು। ಬದನೆಕಾಯಿ ಜೊತೆಗೆ ಹಸಿಮೆಣಸಿನಕಾಯಿ ಕೂಡ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ। ಹಾಗಾಗಿ ಮೆಣಸಿನಕಾಯಿನ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಅದರ ಒಳಗಡೆ ಈ ರೀತಿ ಇಟ್ಕೋಬೇಕು। ಎರಡರಿಂದ ಮೂರು ಮೆಣಸಿನಕಾಯಿ ಇಟ್ಕೊಂಡ್ರೆ ಸಾಕಾಗುತ್ತೆ। ನಾನಿಲ್ಲಿ ಎರಡು ಉಪಯೋಗಿಸ್ತಾ ಇದ್ದೀನಿ। ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ। ಹಾಗಾಗಿ ಆ ಸ್ಲಿಟ್ಸ್ ನಾವೇನು ಕಟ್ ಮಾಡಿದ್ದೀವಿ ಅದರೊಳಗಡೆ ಬದನೆಕಾಯಿಗೆ ಮೆಣಸಿನಕಾಯಿನ ಇಟ್ಕೊಂಡು ಜೊತೆಗೆ ಸುಟ್ಕೋಬೋದು। ನೀವು ಬೇಕಿದ್ರೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕೂಡ ಇಟ್ಕೊಂಡು ಸುಟ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ। ಈಗ ಈ ಬದನೆಕಾಯಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಕೈಗೆ ಈ ರೀತಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದನ್ನು ಈ ಬದನೆಕಾಯಿಗೆ ಸವರ್ಕೋಬೇಕು। ಈ ರೀತಿ ಎಣ್ಣೆನ ಸ್ವಲ್ಪ ಹಚ್ಚಿದಾಗ ಏನಾಗುತ್ತೆ, ನಾವು ಬದನೆಕಾಯಿ ಸುಟ್ಟಾಗ ಈ ಮೇಲಿನ ಸಿಪ್ಪೆ ಏನಿದೆ ಅದು ತೆಗೆಯೋದಕ್ಕೆ ಸುಲಭ ಆಗುತ್ತೆ। ಈಗ ನೋಡಿ ಬದನೆಕಾಯಿ ಎಲ್ಲ ರೆಡಿ ಆಯಿತು, ಇದನ್ನು ಸುಟ್ಕೋಬೇಕು। ಈ ರೀತಿ ಏನಾದರೂ ನಿಮ್ಮ ಮನೆಯಲ್ಲಿ ಸ್ಟ್ಯಾಂಡ್ ಇದ್ದರೆ ಅದರ ಮೇಲೆ ಬದನೆಕಾಯಿನ ಈ ರೀತಿ ಇಟ್ಕೊಂಡು ಸುಟ್ಕೋಬೋದು। ಅದಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ, ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಬದನೆಕಾಯಿನ ಇಟ್ಕೊಂಡು ಸುಟ್ಕೋಬೋದು। ಇದರ ಜೊತೆಗೆ ನಾನಿಲ್ಲಿ ಮೂರು ಟೊಮೆಟೊ ಹಣ್ಣನ್ನು ಕೂಡ ಸುಟ್ಕೋತಾ ಇದ್ದೀನಿ। ಟೊಮೆಟೊನ ಕೂಡ ಇದ್ರ ಜೊತೆಗೇ ಸುಟ್ಕೊಂಡಾಗ ಅದರದ್ದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ। ನೀವು ಫಾರಂ ಟೊಮೆಟೊ ತೊಗೊಳ್ಳೋದಿದ್ದರೆ ಮೂರು ಹಣ್ಣನ್ನು ತೊಗೊಳ್ಳಿ, ನಾಟಿದಾದರೆ ಎರಡು ಸಾಕಾಗುತ್ತೆ। ಈ ರೀತಿ ಎಲ್ಲ ಕಡೆಯೂ ತಿರುಗಿಸ್ಕೋತಾ ಬದನೆಕಾಯಿ ಹಾಗೆ ಟೊಮೆಟೊನ ಎರಡನ್ನು ಮೆತ್ತಗಾಗೋವರೆಗೂ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ। ಈಗ ನೋಡಿ ಟೊಮೆಟೊ ಸಾಫ್ಟಾಗಿರೋದ್ರಿಂದ ಅದು ಬೇಗ ಸೀದೋಗಿದೆ, ನೋಡಿ ಬೆಂದೋಗಿದೆ। ಈಗ ಇದನ್ನು ಒಂದೊಂದೇ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳೋಣ ಸಪ್ರೇಟಾಗಿ। ಬದನೆಕಾಯಿ ದಪ್ಪ ಇರೋದ್ರಿಂದ ಬೇಯೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಯುತ್ತೆ। ಇದನ್ನು ಎಲ್ಲ ಕಡೆ ನಿಧಾನಕ್ಕೆ ತಿರುಗಿಸ್ಕೋತಾ ಬೇಯಿಸ್ಕೋಬೇಕು। ಟೊಮೆಟೊನ ಈಗ ಬೆಂದಿದೆ, ಎತ್ತಿಟ್ಕೊಂಡು ಬಿಡೋಣ। ಬದನೆಕಾಯಿ ಫುಲ್ಲು ಸಾಫ್ಟ್ ಆಗಬೇಕು ನಿಮಗೆ, ಅಲ್ಲಿವರೆಗೂ ಎಲ್ಲ ಕಡೆಯೂ ಇದನ್ನು ತಿರುಗಿಸ್ಕೋತಾ ಬೇಯಿಸ್ಕೋಬೇಕಾಗತ್ತೆ। ಸುಮಾರು ಒಂದು 15 ನಿಮಿಷ ಹಿಡಿಸುತ್ತೆ ಈ ರೀತಿ ಸಾಫ್ಟಾಗಿ ಬದನೆಕಾಯಿ ಬೇಯೋದಕ್ಕೆ। ನೋಡಿ ಈಗ ಎಲ್ಲ ಪೂರ್ತಿ ಸಾಫ್ಟ್ ಆಗಿದೆ, ಮೇಲಿನ ಸಿಪ್ಪೆ ಕೂಡ ನಿಮಗೆ ಕಲರ್ ಚೇಂಜ್ ಆಗಿರೋದು ಗೊತ್ತಾಗ್ತಿದೆ। ಇಷ್ಟಾದರೆ ಸಾಕು, ಇದನ್ನು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಈಗ ಎಲ್ಲ ಟೊಮೆಟೊ ಎಲ್ಲ ತಣ್ಣಗಾಗಿದೆ, ಈಗ ಇದರ ಸಿಪ್ಪೆನ ತೆಗೆದು ಬಿಡೋಣ. ಕೆಲವ್ರು ಏನು ಮಾಡ್ತಾರೆ, ಇದು ಬೇಗ ಆಗಲಿ ಅಂದ್ಬಿಟ್ಟು ನೀರಿಗೆ ಹಾಕ್ಬಿಡ್ತಾರೆ, ನೀರಿಗೆ ಹಾಕಿ ಅದು ತಣ್ಣಗಾದಮೇಲೆ ಸಿಪ್ಪೆ ತಕ್ಕೊತಾರೆ. ಆ ರೀತಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಸುಟ್ಟಿರೋ ಅಂಥ ಸ್ಮೋಕಿ ಫ್ಲೇವರ್ ಸಿಗಲ್ಲ. ಹಾಗಾಗಿ ಅದು ಪೂರ್ತಿ ಹಾಗೆ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಈ ರೀತಿ ನೀವು ಬಿಡಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರಿಗೆ ಹಾಕೋಕ್ಕೆ ಹೋಗಬೇಡಿ, ಫ್ಲೇವರ್ ಚೇಂಜ್ ಆಗುತ್ತೆ. ಈ ರೀತಿ ನಿಧಾನಕ್ಕೆ ಸಿಪ್ಪೆನ ಬಿಡಿಸ್ಕೋಬೇಕು. ಇನ್ ಕೇಸ್ ನಿಮಗೆ ಆಗಲಿಲ್ಲ, ಅದು ತುಂಬ ಬಿಸಿ ಅನ್ನಿಸ್ತಿದೆ ಅಂದರೆ ಒಂದು ಸ್ಪೂನ್ ಅಥವಾ ಒಂದು ಫೋರ್ಕ್ ಸಹಾಯದಿಂದ ನಾನೀಗ ಹಾಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಪೀಲ್ ಮಾಡ್ಕೋಬೋದು. ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಚಿಪ್ಪೆ ಎಲ್ಲ ಬಂದುಬಿಡುತ್ತೆ. ಎಣ್ಣೆ ಹಾಕಿರೋದ್ರಿಂದ ನಮಗೇನು ಕಷ್ಟ ಆಗೋದಿಲ್ಲ ಆ ಸಿಪ್ಪೆ ಎಲ್ಲ ಬಿಡಿಸೋದಕ್ಕೆ. ಮೇಲಿನ ಈ ಕಪ್ಪದ ಏನು ಸಿಪ್ಪೆ ಕಾಣ್ತಾ ಇದೆ ಇದನ್ನು ಪೂರ್ತಿ ತೆಗೆದು ಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಆ ಸುಟ್ಟಿರೋದು ನಿಮಗೆ ಪಲ್ಯದಲ್ಲಿ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಈ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಆ ದಿಂಡು ಮೇಲೆ ತೊಟ್ಟೇನಿದೆ ಅದನ್ನು ಕೂಡ ತೆಗೆದು ಬಿಡಬೇಕು. ಈಗ ನೋಡಿ ಮೆಣಸಿನಕಾಯಿ ನಾನು ಒಳಗಡೆ ಏನು ಇಟ್ಟಿದ್ದೆ ಅದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಸ್ಮ್ಯಾಷರ್ ಸಹಾಯದಿಂದ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ನಿಮಗೆ ಸ್ಮ್ಯಾಷರ್ ಇಲ್ಲ ಅಂದರೆ ಕೂಡ ತೊಂದರೆ ಇಲ್ಲ, ಕೈನಲ್ಲೇ ಕಿವುಚ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಹಾಗಂತ ನಾವು ಸ್ಮ್ಯಾಶ್ ಮಾಡಬೇಕು ಅಂತ ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ಮಾಡ್ಕೋಬೇಡಿ, ಹಾಗದು ಚೆನ್ನಾಗಿರೋದಿಲ್ಲ. ಈಗ ನೋಡಿ ಒಂದೊಂದೇ ಟೊಮೆಟೊನ ಈ ಬದನೆಕಾಯಿ ಜೊತೆಗೆ ಇಟ್ಕೊಂಡು ಎಲ್ಲದನ್ನು ಒಟ್ಟಿಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ನಿಮಗೆ ಬದನೆಕಾಯಿ ಪೀಸಸ್ಸು ಮಧ್ಯದಲ್ಲಿ ಒಂದೊಂದು ಸಿಗಬೇಕು ಅನ್ನೋದಿದ್ದರೆ
ಇಷ್ಟಾದರೆ ಸಾಕು, ಇಲ್ಲ ನಮಗೆ ಏನು ಬೇಡ ಅದು ಫುಲ್ಲು ಪೇಸ್ಟ್ ಫಾರ್ಮಲ್ಲಿ ಇರಲಿ ಅಂದರೆ ಇನ್ನೂ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು. ಆದರೆ ನಾನು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಹೇಳಿ ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದು ರೆಡಿ ಆಯಿತು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಬಾಂಡ್ಲಿನ ಬಿಸಿಗಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಈ ಎಣ್ಣೆ ಜೊತೆಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಸಾಸಿವೆ ಕರಿಬೇವು ಕೂಡ ಬೇಕಿಲ್ಲ ಒಗ್ಗರಣೆಗೆ. ಬೇಕಿದ್ದರೆ ನೀವು ಜೀರಿಗೆನ ಹಾಕ್ಕೋಬೋದು ಒಗ್ಗರಣೆಗೆ. ಈಗ ಇದಕ್ಕೆ 1/2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಇದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು. ನಾನು ಈ ಹಿಂದೆ ಕೂಡ ಬದನೆಕಾಯಲ್ಲಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ತೋರಿಸಿದ್ದೆ. ಹಾಗೆ ಬದನೆಕಾಯಿ ಹಾಕಿ ಉದುರು ಪಲ್ಯ ಮಾಡೋದನ್ನು ಕೂಡ ತೋರಿಸಿದ್ದೆ. ಆ 2 ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಸ್ಪೂನಷ್ಟು ಅರಿಶಿನ, 1 ಟೀಸ್ಪೂನಷ್ಟು ಅಚ್ಚು ಖಾರದ ಪುಡಿ, 1 ಟೀಸ್ಪೂನಷ್ಟು ಧನಿಯಾ ಪೌಡರು, 1/2 ಸ್ಪೂನಷ್ಟು ಜೀರಿಗೆ ಪುಡಿ, 1/2 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ಎಲ್ಲದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲಿ ಗ್ಯಾಸ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ನಾವು ಪುಡಿಗಳು ಹಾಕಿರೋದ್ರಿಂದ ಬೇಗ ಅದು ತಳ ಹತ್ಬಿಟ್ಟು ಸೀದೋಗ್ಬಿಡುತ್ತೆ, ಆವಾಗ ನಿಮಗೆ ಗ್ರೇವಿ ಟೇಸ್ಟು ಹಾಳಾಗ್ಬಿಡುತ್ತೆ. ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆ ಸ್ವಲ್ಪ ಸೈಡ್ನಲ್ಲಿ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಎಣ್ಣೆ ಕೂಡ ಎಲ್ಲ ಸೈಡಲ್ಲಿ ಬಿಟ್ಟಿದೆ. ಈಗ ನಾವೇನು ಬದನೆಕಾಯಿ ಮಿಶ್ರಣ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಈ ಮಸಾಲೆ ಜೊತೆಗೆ ಸೇರಿಸ್ಕೋಬೇಕು. ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಬ್ಯಾಂಗನ್ ಬರ್ತಾ ನಿಮಗೆ ಚಪಾತಿ ಜೊತೆಗೆ, ರೋಟಿ ಜೊತೆಗೆ, ನಾನು ಅಥವಾ ಅಕ್ಕಿ ರೊಟ್ಟಿ ಈ ಎಲ್ಲದರ ಜೊತೆ ಕೂಡ ಕಾಂಬಿನೇಷನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಬದನೆಕಾಯಿದು ಮಿಶ್ರಣನ ಹಾಕ್ಕೊಂಡ್ಮೇಲೆ ಇದನ್ನು ಜಸ್ಟ್ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಇದು ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅನಿಸಿದ್ರೆ ಹೀಗೇ 1-3-4 ನಿಮಿಷ ಬೇಯಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನಮಗೆ ಅಂತ ಅನಿಸಿದ್ರೆ ಇದಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-4 ನಿಮಿಷ ಕುದಿಸ್ಕೊಂಡ್ರೆ ಬ್ಯಾಂಗನ್ ಬರ್ತಾ ರೆಡಿಯಾಗುತ್ತೆ. ಈಗ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು, ಹಾಗಾಗಿ 1/4 ಲೋಟದಷ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುದಿಸ್ಕೋತಾ ಇದ್ದೀನಿ. ಇದೆಲ್ಲ ಮುಂಚೆನೇ ಬೆಂದಿರೋದ್ರಿಂದ ತುಂಬ ಹೊತ್ತು ಇದು ಕುದಿಬೇಕು ಅನ್ನೋದು ಕೂಡ ಏನಿಲ್ಲ, 1-4 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಯಾವುದೇ ಡಿಶ್ ಆದರೂ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾ ಇದ್ದರೆ ಆ ಡಿಶ್ಗೊಂದು ಕಳೆನೇ ಇರಲ್ಲ ಅಲ್ವಾ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಂಗನ್ ಬರ್ತಾ ರೆಡಿ ಆಯಿತು. ಯಾವಾಗಲೂ ನಾವು ಪಲ್ಯ ಅಥವಾ ಗ್ರೇವಿ ಮಾಡ್ಕೊಂಡು ತಿಂತಾ ಇರ್ತೀವಿ, ಒಂದ್ಸರಿ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ನಿಮಗೆ ಇವತ್ತು ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.